ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಐದು ಮಹಾನ್ಯಾಯಸ್ಥಾನದ ಮುಂದೆ ಬಾಬೆಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ಎಂಬತ್ತೆಂಟು ವಿಶೇಷ ಪುಡಿಯು ಬಹುತೇಕ ಶುದ್ಧ ಸಿಡಿ ಹತ್ತಿಯಿಂದ ನಿಯಮಿಸಿದ ತುಪಾಕಿಯಾಗಿದೆ ನೈಟ್ರೋಗ್ಲಝರಿನ್ ಪೌಡರ್ಗಳ ಯಾವುದೇ ಅನಾನುಕೂಲತೆಗಳನ್ನು ಹೊಂದಲು ಕಡಿಮೆ ಶೇಕಡ ದರ ನೈಟ್ರೋಗ್ಲಝರಿನ್ನೊಂದಿಗೆ ಸಂಯೋಜಿತವಾಗಿದೆ ಮತ್ತು ಸಂರಕ್ಷಿಸಲಾಗಿದೆ ಇದು ನಿಭಾಯಿಸಲು ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಮತ್ತು ಸ್ಫೋಟಿಸದ ಅಡಿಗಲ್ಲಿನ ಮೇಲೆ ಬಲವಾಗಿ ಹೊಡೆಯಬಹುದು ಅದರ ಗಮನಾರ್ಹ ಶಕ್ತಿಯ ರಹಸ್ಯವು ಯೋಚಿಸಿರದಂತಹ ಏಕಮಾತ್ರ ಲೆಕ್ಕಾಚಾರದ ತತ್ವದಲ್ಲಿದೆ ಹೆಚ್ಚಿನ ಸ್ಫೋಟಕ ಪುಡಿಯನ್ನು ಈಗ ಪಟ್ಟಿಗಳು ಅಥವಾ ಗನ್ ಸಿಲಿಂಡರ್ ಆಕಾರದ ರಾಡ್ಗಳ ರೂಪದಲ್ಲಿ ಪಿರಂಗಿಗೆ ಲೋಡ್ ಮಾಡಲಾಗಿದೆ ಅರ್ಧದಿಂದ ಮುಕ್ಕಾಲು ಇಂಚು ವ್ಯಾಸದಲ್ಲಿ ಹಲವಾರು ಅಡಿ ಉದ್ದ ಮತ್ತು ದಟ್ಟ ಜೇನು ಮೇಣದ ಕಟ್ಟಿಗಳ ಕಂತೆಯಂತೆ ಕಾಣುತ್ತದೆ ಪುಡಿಯನ್ನು ಸ್ಪರ್ಶಿಸಿದಾಗ ಪುಡಿಯ ಪ್ರತಿಯೊಂದು ರಾಡ್ನ ತುದಿಗಳು ಮತ್ತು ಸುತ್ತಳತೆಯು ಕ್ಷಣ ಮಾತ್ರದಲ್ಲಿ ಉರಿದು ಕೇಂದ್ರದ ಕಡೆಗೆ ಪ್ರಜ್ವಲಿಸುತ್ತದೆ ದಹನದಿಂದ ಉತ್ಪತ್ತಿಯಾಗುವ ಅನಿಲಗಳ ಪ್ರಮಾಣವು ಬೆಳೆಯುವುದು ಸತತವಾಗಿ ಕಡಿಮೆಯಾಗುತ್ತದೆ ಏಕೆಂದರೆ ಸುಡುವ ಮೇಲ್ಮೈ ಕಡಿಮೆಯಾಗಿ ಗನ್ನಿನಿಂದ ಉತ್ಕ್ಷೇಪಕ ಹೊಡೆತಕ್ಕೆ ರಭಸವನ್ನು ನೀಡುವ ಅನಿಲದ ಪರಿಮಾಣವಾಗಿರುವುದರಿಂದ ವೇಗದ ನಷ್ಟವು ಅನಿವಾರ್ಯ ಫಲಿತಾಂಶವಾಗುತ್ತದೆ ಅನಿಲಗಳ ಒತ್ತಡವು ಅಧಿಕವಾದರೆ ಅಥವಾ ಕನಿಷ್ಠವಾಗಿ ನಿರ್ವಹಣೆ ಮಾಡಿದ್ದರೆ ಚಿಮ್ಮುವ ಕ್ಷಿಪಣಿ ಅಥವಾ ಉತ್ಕ್ಷೇಪಕ ಅಷ್ಟು ದೂರ ಹೋಗಲಾರದು ಮ್ಯಾಕ್ಸಿಮ್ ಮತ್ತು ಚುಕ್ ಪೌಸ್ ಪುಡಿಯ ಪ್ರತಿಯೊಂದು ತುಂಡಿನಲ್ಲಿ ರಾಡಿನ ಸಂಪೂರ್ಣ ಉದ್ದಕ್ಕೂ ಸಾಕಷ್ಟು ಸಣ್ಣ ರಂಧ್ರಗಳಿವೆ ಪುಡಿಯನ್ನು ಹತ್ತಿಸಿದಾಗ ಜ್ವಾಲೆಯು ಪ್ರತಿ ರಾಡ್ನ ಸುತ್ತಳತೆಯ ಮೇಲೆ ಮಾತ್ರವಲ್ಲದೆ ರಂಧ್ರಗಳ ಉದ್ದಕ್ಕೂ ಹರಡುತ್ತದೆ ಈ ಸಣ್ಣ ರಂಧ್ರಗಳು ಎಷ್ಟು ವೇಗದಲ್ಲಿ ಸುಟ್ಟು ಹೋಗಿವೆ ಅಂದರೆ ತುಪಾಕಿಯ ರಂಧ್ರದ ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಉತ್ಪತ್ತಿಯಾಗುವ ಸ್ಫೋಟಕ ಅನಿಲದ ಪರಿಮಾಣದಲ್ಲಿನ ವ್ಯತ್ಯಾಸವು ಹದಿನಾರರಲ್ಲಿ ಒಂದರ ಅನುಪಾತದಲ್ಲಿರುತ್ತದೆ ಆದುದರಿಂದ ಉತ್ಕ್ಷೇಪಕವು ಅಂದರೆ ಮುಂದಕ್ಕೆ ಎಸೆಯುವ ಕ್ಷಿಪಣಿ ಭಯಂಕರವಾದ ವೇಗದೊಂದಿಗೆ ತುಪಾಕಿಯನ್ನು ಬಿಡುತ್ತದೆ ಮತ್ತು ರಾಡ್ಗಳಲ್ಲಿರುವ ಪ್ರತಿಯೊಂದು ಸಣ್ಣ ರಂಧ್ರವು ನೋಟದಿಂದ ಮೈಲಿಗಳಷ್ಟು ದೂರದಲ್ಲಿರುವ ವಿನಾಶದ ಕಾರ್ಯಾಚರಣೆಯಲ್ಲಿ ಅದನ್ನು ತ್ವರಿತಪಡಿಸುವ ಕಡೆಗೆ ತನ್ನ ವಿಭಾಗವನ್ನು ಮಾಡುತ್ತದೆ ಒಂದು ದೊಡ್ಡ ಬಂದೂಕಿನಿಂದ ಆಧುನಿಕ ಶಸ್ತ್ರಾಸ್ತ್ರಗಳ ಈ ಹೊಸ ಅದ್ಭುತವು ಮಾಡಿದ ಹಾನಿಯನ್ನು ಲೆಕ್ಕಿಸಲಾಗದು ಈ ಹೊಸ ಮಾರಣಾಂತಿಕ ಪೌಡರ್ ಅನ್ನು ಫೀಲ್ಡ್ ಗನ್ಗಳಲ್ಲಿ ಮತ್ತು ಸ್ಯಾಂಡ್ ಹುಕ್ನಲ್ಲಿರುವ ಭಾರೀ ಕರಾವಳಿ ರಕ್ಷಣಾ ರೈಫಲ್ಗಳಲ್ಲಿ ಆಶ್ಚರ್ಯಕರ ಫಲಿತಾಂಶದೊಂದಿಗೆ ಹಾರಿಸಲಾಗಿದೆ ಈ ಪುಡಿಯು ನೂರ ಇಪ್ಪತ್ತೆಂಟು ಪೌಂಡ್ಗಳನ್ನು ತುಂಬಿದ ಮತ್ತು ಹತ್ತು ಇಂಚಿನ ರೈಫಲ್ನಿಂದ ಐನೂರ ಎಪ್ಪತ್ತೊಂದು ಪೌಂಡ್ಗಳ ತೂಕದ ಉತ್ಕ್ಷೇಪಕವನ್ನು ಎಂದರೆ ಮೈಲಿಗಳಷ್ಟು ದೂರ ಸಮುದ್ರಕ್ಕೆ ಎಸೆಯಲಾಯಿತು ಪುಡಿಯು ರಾಡ್ಗಳ ಮೇಲಿನ ಒತ್ತಡವು ಇದುವರೆಗೆ ದಾಖಸಲ್ ದಾಖಲಿಸಲ್ಪಟ್ಟಿರುವುದಕ್ಕಿಂತ ಹೆಚ್ಚು ಏಕರೂಪವಾಗಿದೆ ಇದು ಭಾರೀ ಸ್ಫೋಟಕ ಪುಡಿಯ ಮೌಲ್ಯವನ್ನು ಇದು ನಿರ್ಧರಿಸುವಲ್ಲಿ ಪ್ರಮುಖ ಅಂಶವಾಗಿದೆ ಏಕರೂಪದ ಒತ್ತಡವಿಲ್ಲದೆ ಗುರಿಗಳ ನಿಖರತೆ ಅಸಾಧ್ಯ ಮೆಸರ್ಸ್ ಮ್ಯಾಕ್ಸಿಮ್ ಮತ್ತು ಶುಕ್ ಪೌಸ್ ನಿರ್ಮಿಸಲು ಪ್ರಸ್ತಾಪಿಸಿದ ದೊಡ್ಡ ಗನ್ ಇಪ್ಪತ್ತು ಇಂಚಿನ ಗನ್ ಆಗಿರುತ್ತದೆ ವಿಶೇಷವಾಗಿ ಕರಾವಳಿ ಪ್ರದೇಶದ ರಕ್ಷಣೆಗೆ ಅಡವಳಿಸಲಾಗಿದೆ ಈ ಗನ್ನಲ್ಲಿ ಕೆಲವು ವಿಶಿಷ್ಟತೆಗಳನ್ನು ಕಾಣಬಹುದು ಅಂದರೆ ಅನೇಕ ಉಕ್ಕಿನ ಕೂಡಿ ಒಟ್ಟಿಗೆ ಬಂಧಿಸಲಾಗಿದ್ದು ಪ್ರತ್ಯೇಕ ಭಾಗಗಳಿಂದ ರಚಿತವಾಗಿರುವುದಿಲ್ಲ ಆದರೆ ಸುಮಾರು ಮೂವತ್ತು ಅಡಿ ಉದ್ದ ಒಂದೇ ಒಂದು ತೆಳುವಾದ ಉಕ್ಕಿನ ನಳಿಗೆಯನ್ನು ಒಳಗೊಂಡಿರುತ್ತದೆ ಗೋಡೆಗಳು ಎರಡು ಇಂಚುಗಳಷ್ಟು ದಪ್ಪವಾಗಿಲ್ಲ ಪಿರಂಗಿಯ ಗೋಡೆಗಳು ಅದರ ಗಾರೆಗಳಿಗೆ ವಿರುದ್ಧವಾಗಿ ವಿಸರ್ಜನೆಯ ಒತ್ತಡವನ್ನು ವಿರೋಧಿಸಲು ಎಂಟು ಅಥವಾ ಹತ್ತು ಇಂಚುಗಳಷ್ಟು ದಪ್ಪವಾಗಿ ಮಾಡಲಾಗುತ್ತದೆ ಬಂದೂಕಿನ ಹಿಮ್ಮೆಟ್ಟುವಿಕೆಯನ್ನು ನೀರು ಮತ್ತು ಎಣ್ಣೆಯನ್ನು ಬಳಸಿಕೊಂಡಿರುವ ಹೈಡ್ರಾಲಿಕ್ ಬಫರ್ಗಳಿಂದ ಸರಿದೂಗಿಸಲಾಗುತ್ತದೆ ಈ ರೀತಿಯ ಇಪ್ಪತ್ತು ಇಂಚಿನ ಗನ್ ಹೊಸ ಪುಡಿಯನ್ನು ಬಳಸಿ ನ್ಯೂಯಾರ್ಕ್ ಬಂದರಿನ ಅಥವಾ ವಾಷಿಂಗ್ಟನ್ ಪ್ರವೇಶ ದ್ವಾರದ ಅಡಿಯಲ್ಲಿ ನೆಡಬಹುದು ಇಲ್ಲವೇ ವರ್ಸ್ವರ್ತ್ನಲ್ಲಿ ಇಡೀ ಸಮುದ್ರವನ್ನು ಹತ್ತು ಮೈಲಿನ ತ್ಯಾಜ್ಯಕ್ಕೆ ನಿಯಂತ್ರಿಸಬಹುದು ಆದ್ದರಿಂದ ಏಕರೂಪದ ಒತ್ತಡಗಳು ಮತ್ತು ರಭಸಗಳು ಬೆಂಕಿಯ ಅದ್ಭುತ ನಿಖರತೆ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ